ಸರ್ ಈಗ ಏನೀ ಒಂದು ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಾ ಇದು ದೇಶದಾದ್ಯಂತ ಪ್ರಸಾರ ಆಗುತ್ತೆ ಕಾರ್ಯಕ್ರಮ ಇಲ್ಲಿ ತಾವು ಭಾಗಿಯಾಗಿ ತಮ್ಮ ಪಕ್ಷ ಅಂತ ಪಕ್ಷದ ಒಂದು ಸಿದ್ಧಾಂತಗಳಾಗಿರ್ಬೋದು ಮುಂದೆ ಜನತೆಗೆ ಏನೆಲ್ಲ ಭರವಸೆಗಳು ಕೊಡ್ತೀರಾ ಜೊತೆಗೆ ಒಂದು ಬಿಜೆಪಿ ಪಕ್ಷದ ಒಂದಷ್ಟು ಏನು ಭ್ರಷ್ಟಾಚಾರ ಇವೆಲ್ಲವನ್ನು ಕೂಡ ಮಾತಾಡಿದ್ರಾ ಇದು ಇಡೀ ದೇಶದಾದ್ಯಂತ ಪ್ರಸಾರ ಆಗುತ್ತೆ ಸೊ ಚುನಾವಣೆ ಟೈಮಲ್ಲಿ ಇಂತಹ ಒಂದು ಕಾರ್ಯಕ್ರಮ ತಮಗೆ ಹೇಗೆ ಯೂಸ್ ಆಗುತ್ತೆ ಇದು ಚುನಾವಣೆ ಅಲ್ಲ ಚುನಾವಣೆ ಇರಲಿ ಚುನಾವಣೆ ಇಲ್ಲದೇ ಹೋಗಲಿ ನಾವು ಜನರ ಧ್ವನಿ ಆಗಬೇಕು ಇವತ್ತು ಪ್ರಜೆ ಧ್ವನಿಗಾಗಿ ಯಾತ್ರೆ ಮಾಡ್ತಾ ಇದೀವಿ ಜನ ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಏನು ನೋವು ಅನುಭವಿಸ್ತಾರೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಹೊರಟಿದ್ದೇವೆ ಇಂತ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದವರು ಏನು ನೀಡಿದ್ದಾರೆ ಜನರಿಗೆ ನಮ್ಮ ಆಚಾರ ವಿಚಾರ ಪ್ರಚಾರ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ನಿಮಗೆ ಅಭಿನಂದಿಸುತ್ತೇನೆ ಸರ್ ಈಗ ಎಲ್ಲಾ ಕಡೆ ಯುವ ನಾಯಕರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯತಾ ಇದೆ ಕಾಂಗ್ರೆಸ್ ಪಕ್ಷ 2023 ರ ಚುನಾವಣೆಗೆ ತಮ್ಮ ಯುವ ನಾಯಕರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಹೇಗೆ ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತೀರಿ ಎಲ್ಲಿ ಗೆಲ್ಲಕ್ಕೆ ಅವಕಾಶ ಇದೆ ಅಂತವರಿಗೆ ಹೆಚ್ಚಿಗೆ ಯುವಕರಿಗೆ ಅವಕಾಶ ಮಾಡ್ಕೊಡ್ತೀವಿ ನಮಗೆ ಗೆಲ್ಲೋದು ಇಂಪಾರ್ಟೆಂಟ್ ನಂಬರ್ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ಯುವಕರಿಗೂ ಗೊತ್ತಿದೆ ಎಲ್ಲಿ ಅವರ ಸಾಮರ್ಥ್ಯ ಇದೆ ಅವರಿಗೆ ಒಂದು ಅವಕಾಶ ಮಾಡ್ಕೊಡ್ತೀವಿ ಓಕೆ ಸರ್ ಇನ್ನ ದಕ್ಷಿಣ ಕನ್ನಡ ವಿಚಾರ ಮಾತಾಡ್ತಾಗ ತಾವು ಹೇಳಿದ್ರಾ ನಾವು ಒಂದು ಹೊಸ ಸ್ಟ್ರಾಟಜಿನ ಬಳಸ್ತಾ ಇದೀವಿ ಅಂತ ಏನು ಅಂತ ಹೇಳಬಹುದು ಸರ್ ಏನಿಲ್ಲ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ವಲಸೆ ಹೋಗೋದನ್ನು ತಪ್ಪಿಸಬೇಕು ಅಲ್ಲಿ ಮನಶಾಂತಿ ಕೊಡಬೇಕು ಕೋಮು ಗಲಭೆಗೆ ತಡೆ ಹಾಕಬೇಕು ಅಲ್ಲಿ ಪ್ರಚೋದನೆ ಏನಿದ್ದಾರೆ ಅಲ್ಲಿ ಸಿ ಒಂದು ನಾವು ಅವರು ಭಾವನೆ ಮೇಲೆ ಬಿಜೆಪಿ ರಾಜಕಾರಣ ಮಾಡ್ತಾರೆ ಎಮೋಷನ್ಸ್ ಸೆಂಟಿಮೆಂಟ್ ಮೇಲೆ ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೀವಿ ಭಾವನೆಗೂ ಬದುಕಿಗೂ ವ್ಯತ್ಯಾಸ ನಮಗೆ ಜನಕ್ಕೆ ಹೊಟ್ಟೆ ತುಂಬಬೇಕು ಕೆಲಸ ಸಿಗಬೇಕು ಅವರಿಗೆ ಎಲ್ಲ ಸಮಸ್ಯೆ ಶಾಂತಿಯಿಂದ ಇರಬೇಕು ಅವರಿಗೆ ಈಗ ನೋಡಿ ಅಷ್ಟೊಂದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಸ್ ಇದೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಈಗ ಅಡ್ಮಿಷನ್ಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಈಗ ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತು ಯಾರು ಬಂದು ಶಿವಮೊಗ್ಗದಲ್ಲಾಗಲಿ ಉಡುಪಿಲಾಗಲಿ ಮಂಗಳೂರಲ್ಲಾಗಲಿ ಯಾರು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಯಾರು ಮುಂದೆ ಬರಲೇ ಇಲ್ಲ ನೋ ಒನ್ ಕೇಮ್ ಫಾರ್ವರ್ಡ್ ಈ 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹಾಕ್ತೀನಿ ಅಂತ ಹೇಳಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಆಯಿತು ಹೇಳಿ ಯಡಿಯೂರಪ್ಪನವರಾಗಲಿ ಈಶ್ವರಪ್ಪ ಆಗಲಿ ಕಟೀಲಾಗಲಿ ಹೇಳಿ ಮಂಗಳೂರಲ್ಲಿ ಉಡುಪಿಲಿ ಎಷ್ಟು ಬಂತು ಇನ್ವೆಸ್ಟ್ಮೆಂಟ್ ಅಂತ ವೈ ಇಟ್ ಇಸ್ ನಾಟ್ ಕಮಿಂಗ್ ದಿಸ್ ಇಸ್ ದಿ ರೀಸನ್ ನಾವು ಅದಕ್ಕೆ ತಡೆ ಮಾಡಬೇಕು ಸರ್ ಒಂದೇ ಲಾಸ್ಟ್ ಕ್ವೆಶ್ಚನ್ ಸರ್ ಇತಿಹಾಸ ತಜ್ಞರವರು ಮಾತಾಡ್ತಾ ಹೇಳ್ತಿದ್ರು ಇತಿಹಾಸವನ್ನ ರಾಜಕೀಯಕ್ಕಾಗಿ ಜೊತೆಗೆ ಮಹಾನ್ ಪುರುಷರ ಒಂದು ಜೀವನ ಚರಿತ್ರೆಗಳನ್ನ ತಿರುಚುವಂತ ಕೆಲಸ ಆಗ್ತಾ ಇದೆ ಜಾತಿ ಧರ್ಮದ ಮೇಲೆ ಒಂದು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಇತಿಹಾಸವನ್ನ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು ಪಕ್ಷದ ಮೇಲೆ ತಾವೊಬ್ರು ಏನ್ ಹೇಳ್ತೀರಿ ಸರ್ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಬಿಜೆಪಿ ಅಜೆಂಡಾ ಇದೆಯಲ್ಲ ಹಿಸ್ಟ್ರಿ ಕಾಂಟ್ ಬಿ ಚೇಂಜ್ ಅವ್ರಿಗೆ ಏನೇನೋ ಎಲ್ಲ ಚೇಂಜ್ ಮಾಡ್ತಾರೆ ಈಗ ಬಸವಣ್ಣಂದು ಚೇಂಜ್ ಮಾಡಕ್ ಹೋದ್ರು ಕುವೆಂಪು ಚೇಂಜ್ ಮಾಡಕ್ ಹೋದ್ರು ಶಿವಕುಮಾರ್ ಸ್ವಾಮಿಗಳದ್ದು ಹೋದ್ರು ಬಾಲಗಂಗಾ ಸ್ವಾಮಿ ಮೇಲೆ ಹೋದ್ರು ಹಂಗೆ ಎಲ್ಲ ನಾಯಕರುಗಳ ರಾಷ್ಟ್ರೀಯ ನಾಯಕರುಗಳ ಏನು ಒಂದು ಇತಿಹಾಸ ಇದೆ ಅದನ್ನ ಅವರು ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಾಡಕ್ಕಾಗಲ್ಲ ಈಗ ಗೋವಿಂದ್ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದ್ರು ಈ ಅಸೆಂಬ್ಲಿಯಲ್ಲಿ ಮಾತಾಡಿದ್ನ ಬದಲಾವಣೆ ಮಾಡಕ್ಕಾಗ್ತದ ದಾಖಲೆ ಉಳ್ಕೊಂಡಿದೆ ಕರ್ನಾಟಕದ ಇತಿಹಾಸ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅದನ್ನೇ ಇವರು ಬದಲಾವಣೆ ಮಾಡಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಇದೊಂದು ನೀಚ ರಾಜಕಾರಣ ಸೊ ಇದು ಕೆಪಿಸಿಸಿ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತುಗಳು ಏನಂದ್ರೆ ದಕ್ಷಿಣ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ಏನೇನಿದೆ ದಕ್ಷಿಣ ಕನ್ನಡ ಭಾಗದಲ್ಲಿ ನಾವು ವೀಕ್ ಇದ್ದೇವೆ ಅಲ್ಲಿಗೆ ಯಾವ ರೀತಿಯಾಗಿ ಈ ಮುಂಬರುವಂತಹ ಚುನಾವಣೆಯಲ್ಲಿ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿದೀವಿ ಅಂತ ಅದನ್ನು ಕೂಡ ಹೇಳಿದ್ರು ಜೊತೆಗೆ ಬಿಜೆಪಿ ಪಕ್ಷ ಒಂದು ಧರ್ಮದ ಮೇಲೆ ಜೊತೆಗೆ ಇತಿಹಾಸವನ್ನು ತಿರುಚುವಂತ ಕೆಲಸ ಇತಿಹಾಸದಲ್ಲಿ ಒಂದು ಮಹನೀಯರ ಒಂದು ಜೀವನವನ್ನ ತಿರುಚುವಂತ ಕೆಲಸವನ್ನ ಮಾಡ್ತಾ ಇದೆ ಇಂಥದ್ರ ಮೇಲೆ ನಾವು ರಾಜಕೀಯವನ್ನ ಮಾಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಎಲ್ಲೆಲ್ಲಿ ಯುವ ನಾಯಕರು ಗೆಲ್ಲೋದಕ್ಕೆ ಅವಕಾಶ ಇದೆ ಅಲ್ಲಿ ನಾವು ಈ ಬಾರಿ ಟಿಕೆಟ್ ಅನ್ನ ಕೂಡ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು